ಹನ್ನೊಂದು ದಿನಗಳ ಬಳಿಕ ಕೊನೆಗೂ ಕೂಡ ಸ್ಯಾಂಟ್ರೋ ರವಿ ಅಂದರಾಗಿದ್ದಾನೆ. ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು ಸ್ಯಾಂಟ್ರೋ ರವಿಯನ್ನ ಬಂಧಿಸೋದು, ಜೊತೆಗೆ ಸರ್ಕಾರಕ್ಕೂ ಕೂಡ ಮುಜುಗರ ಉಂಟಾಗಿತ್ತು. ಈಗ ಹನ್ನೊಂದು ದಿನಗಳ ಬಳಿಕ ಸ್ಯಾಂಟ್ರೋ ರವಿ ಪೊಲೀಸರ ಅತಿಥಿಯಾಗಿದ್ದಾನೆ. ಹಲವು ಕೇಸ್ಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಾತ ಗುಜರಾತ್ನಲ್ಲಿ ಈ ಮಾಂಸ ದಂಧೆಕೋರನನ್ನ ಬಂಧಿಸಲಾಗಿದೆ. ರಾಜ್ಯ ಪೊಲೀಸರಿಂದ ಸ್ಯಾಂಟ್ರೋ ರವಿಯನ್ನ ಗುಜರಾತ್ನಲ್ಲಿ ಅರೆಸ್ಟ್ ಮಾಡಲಾಯಿತು. ಗುಜರಾತ್ ಪೊಲೀಸರ ನೆರವಿನೊಂದಿಗೆ ಬಂಧಿಸಲಾಗಿದೆ. ಅಲೋಕ್ ಕುಮಾರ್ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿರೋದು. ವಡೋದರಾದಲ್ಲಿ ತಲೆಮರೆಸಿಕೊಂಡಿದ್ದ ಸ್ಯಾಂಟ್ರೋ ರವಿ ರಾಮನಗರದಲ್ಲಿದ್ದಾನೆ, ಬೆಂಗಳೂರಿನಲ್ಲಿದ್ದಾನೆ, ಇಲ್ಲೇ ಲೊಕೇಶನ್ ತೋರಿಸ್ತಾ ಇದೆ ಅನ್ನುವಂತಹ ನೂರಾರು ಊಹಾಪೋಹಗಳ ನಡುವೆ ರಾಜ್ಯ ಪೊಲೀಸರ ರಣಬೇಟೆಯಲ್ಲಿ ದಂಧೆಕೋರ ಲಾಕ್ ಆಗಿದ್ದಾನೆ. ದಂಧೆಕೋರನ ಬಂಧನಕ್ಕೆ ಹಲವು ತಂಡಗಳನ್ನ ಖಾಕಿ ಪಡೆ ರಚಿಸಿಕೊಂಡಿತ್ತು. ಸ್ಯಾಂಟ್ರೋ ರವಿಗಾಗಿ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 7 ರಾಜ್ಯಗಳಲ್ಲಿ ರಾಜ್ಯ ಪೊಲೀಸರು ಶೋಧ ಕಾರ್ಯವನ್ನ ನಡೆಸಿದ್ರು. ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿತ್ತು ಸ್ಯಾಂಟ್ರೋ ರವಿ ವಿರುದ್ಧ. ಈತನ ಕರ್ಮಕಾಂಡಗಳು ಒಂದೆರಡು ಆಗಿರಲಿಲ್ಲ. ಪೊಲೀಸರಿಗೆ ಧಮಕಿ ಹಾಕಿದ್ದ ಈ ಮಾಂಸ ದಂಧೆಕೋರ ಸಚಿವರ ಜೊತೆ ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದ. ಒಬ್ಬರಿಬ್ರು ಸಚಿವರಲ್ಲ, ಬಹುತೇಕ ಸಚಿವರ ಜೊತೆಗೆ ಫೋಟೋ ಪೋಸ್ ಕೊಟ್ಟಿದ್ದ. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಈತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ದಂಧೆಕೋರನ ಬಂಧನಕ್ಕೆ ಹಲವು ತಂಡಗಳನ್ನ ಖಾಕಿಪಡೆ ರಚಿಸಿಕೊಂಡಿತ್ತು. ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿತ್ತು ಈತನ ವಿರುದ್ಧ. ಪೊಲೀಸರಿಗೆ ಧಮಕಿ ಹಾಕಿದ್ದ ಅಷ್ಟೇ ಅಲ್ಲ, ಮಾಂಸ ದಂಧೆಯನ್ನ ಕೂಡ ಈತ ನಡೆಸ್ತಾ ಇದ್ದ. ಈತನ ಕರ್ಮಕಾಂಡಗಳು ಒಂದೆರಡಾಗಿರಲಿಲ್ಲ. ಕಂತೆ ಕಂತೆ ನೋಟ್ಗಳನ್ನ ಎಣಿಸ್ತಿದ್ದಂತಹ ಫೋಟೋಸ್ ಕೂಡ ವೈರಲ್ ಆಗಿದ್ವು. ಹಲವು ಶಾಸಕರ ಅಥವಾ ಹಲವು ಸಚಿವರ ಜೊತೆ ಈ ತರ ಪೋಸ್ ಕೊಡ್ತಾ ಇದ್ದ. ಎಲ್ಲಾ ಸಚಿವರುಗಳು ಕೂಡ ನೂರಾರು ಜನ ಬರ್ತಾರೆ ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ, ಯಾರು ಅಂತ ನಮಗೇನು ಗೊತ್ತಿರುತ್ತೆ, ಸ್ಯಾಂಟ್ರೋ ರವಿ ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳಿದರು. ಆದರೆ ಈಗ ಈ ಸ್ಯಾಂಟ್ರೋ ರವಿ ಬಂಧನ ಆಗಿರುವಾಗ ಯಾರ್ಯಾರಿಗೆ ಇದು ಉರುಳಾಗಬಹುದು, ಈತನ ಬಂಧನದಿಂದ ಎಲ್ಲೋ ಒಂದು ಕಡೆ ಬಾಂಬೆ ಬಾಯ್ಸ್ಗೂ ಕೂಡ ಟೆನ್ಷನ್ ಶುರುವಾಗಿದೆಯಾ ಅನ್ನುವಂಥ ಒಂದಷ್ಟು ವಿಚಾರಗಳು ಈಗ ಚರ್ಚೆ ಆಗ್ತಾ ಇದ್ದಾವೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ. ಹಾಗಿರುವಾಗ 7 ರಾಜ್ಯಗಳಲ್ಲಿ ಶೋಧ ಕಾರ್ಯ ನಡೆದಿತ್ತು ಸ್ಯಾಂಟ್ರೋ ರವಿಗೋಸ್ಕರ. ಪೊಲೀಸರಿಗೆ ಧಮಕಿ ಹಾಕಿದ್ದ ಅಲೋಕ್ ಕುಮಾರ್ ಮಧ್ಯಾಹ್ನಗಷ್ಟೇ ಶಪಥ ಮಾಡಿದ್ರು, ಅವ್ನು ಎಲ್ಲಿದ್ರು ಬಿಡೋದಿಲ್ಲ ಆತ ಅಂತ ಹೇಳಿ. ಸೊ ಸಂಜೆ ಅಷ್ಟೊತ್ತಿಗೆ ಆತ ಲಾಕ್ ಆಗಿದ್ದಾನೆ. ಸಚಿವರ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದ ಈ ವಂಚಕ ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಗುಜರಾತ್ನಲ್ಲಿ ಮಾಂಸ ದಂಧೆಕೋರನನ್ನ ಬಂಧಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ, ನೋಡ್ತಾ ಹೋಗೋಣ. ಕೆಲ ಹೊತ್ತಿನಲ್ಲಿಯೇ ಅಲೋಕ್ ಕುಮಾರ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಖಡಕ್ ಪೊಲೀಸ್ ಅಧಿಕಾರಿ ಸ್ಯಾಂಟ್ರೋ ರವಿ ಬಂಧನದ ಮಾಹಿತಿಯನ್ನ ನೀಡಲಿದ್ದಾರೆ ಅಲೋಕ್ ಕುಮಾರ್. ಮಾಂಸ ದಂಧೆಕೋರನ ವಿರುದ್ಧ ಯಾವೆಲ್ಲ ಕ್ರಮಗಳಾಗತ್ವೆ ರಾಜ್ಯದ ಕೆಲ ಪ್ರಮುಖ ನಾಯಕರ ಎದೆಯಲ್ಲಿ ಈಗ ಢವಢವ ಶುರುವಾಗೋಗಿದೆ. ಅಂದ್ರೆ ಏನು ಭಯ ಶುರುವಾಗಿದೆ. ಅಲೋಕ್ ಕುಮಾರ್ ಸುದ್ದಿಗೋಷ್ಠಿಯತ್ತ ಹಲವು ನಾಯಕರ ಚಿತ್ತ ಇದೆ. ಈಗ ಯಾರ್ಯಾರೆಲ್ಲ ಈ ಸ್ಯಾಂಟ್ರೋ ರವಿಯ ಗೆಳೆತನದಲ್ಲಿದ್ರು, ಆತನೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿದ್ರು, ಆತನ ಮೊಬೈಲ್ ಅಲ್ಲಿ ಏನೆಲ್ಲ ಇತ್ತು ಅನ್ನುವಂತಹ ವಿಚಾರಗಳು ಕೂಡ ಈಗ ಆಲ್ರೆಡಿ ಒಂದಷ್ಟು ವಿಚಾರಗಳನ್ನ ಪೊಲೀಸರು ಮಾಹಿತಿ ನೀಡಿದ್ರು. ಈ ಮಾಂಸ ದಂಧೆಕೋರನ ವಿರುದ್ಧ ಏನೆಲ್ಲ ಕ್ರಮಗಳಾಗುತ್ತೆ, ಯಾರ್ಯಾರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ, ಯಾರ್ಯಾರು ಈತನ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಇದ್ದಾರೆ, ರಾಜ್ಯದ ಕೆಲವು ಪ್ರಮುಖ ನಾಯಕರ ಎದೆಯಲ್ಲಿ ಈಗ ಆತಂಕ ಶುರುವಾಗಿದೆ, ಭಯ ಶುರುವಾಗಿದೆ. ಸ್ಯಾಂಟ್ರೋ ರವಿ ಸಿಕ್ಕು ಬಿದ್ದಿರೋದ್ರಿಂದ ಆತ ಏನೆಲ್ಲ ವಿಚಾರಗಳನ್ನ ಬಾಯಿ ಬಿಡ್ತಾನೆ ಅನ್ನುವಂತಹ ಆತಂಕ ಕೂಡ ಕೆಲ ನಾಯಕರ ಮನಸ್ಸಿನಲ್ಲಿದೆ. ಈ ಸ್ಯಾಂಟ್ರೋ ರವಿಯನ್ನ ಹೇಗೆ ಬಂಧಿಸಿದ್ರು, ಏನೀತನ ವಿಚಾರ ಅನ್ನೋದ್ರ ಬಗ್ಗೆ ಕೆಲ ಹೊತ್ತಿನಲ್ಲೇ ಅಲೋಕ್ ಕುಮಾರ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.